ಒಂದು ವೃದ್ಧಾಶ್ರಮದಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನನ್ನ 39ನೇ ಹುಟ್ಟುಹಬ್ಬನ ಬಹಳ ಸರಳವಾಗಿ ಆಚರಿಸ್ತಾ ಇದ್ದೀನಿ. ಯಾಕಂದರೆ ಮಹಾಮಾರಿ ಕರೋನಾ ಇರೋದ್ರಿಂದ ಹೊರಗಡೆ ನಾವು ಯಾವುದು ಸಡಗರ ಸಂಭ್ರಮ ಬೇಡ ಅಂದ್ಬಿಟ್ಟು ಇವತ್ತು ನನ್ನದೇ ಆದ ಆಶ್ರಮದಲ್ಲಿ ವಯಸ್ಸಾಗಿರೋರ ಜೊತೆ ಹಿರಿಯ ನಾಗರಿಕರ ಜೊತೆ ಒಂದು ಸಣ್ಣದಾಗಿ ಕಾಲ ಕಳೀತಾ ಇದ್ದೀನಿ. ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀನಿ. ಅವರಿಗೆ ಹಣ್ಣು ಹಂಪಲ ಕೊಟ್ಟು ಅವರಿಗೆ ಊಟ ಸೇವನೆ ಎಲ್ಲ ಮಾಡಿಸಿ ಅವ್ರ ಜೊತೆ ತುಂಬ ಒಂದು ಆತ್ಮೀಯವಾಗಿ ನಾನು ಕಾಲ ಕಳೀತಾ ಇದ್ದೀನಿ. ಅದು ನನಗೆ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಕೂಡ ಆಗುತ್ತೆ. ಸುಜಯವರು, ಎಷ್ಟು ವರ್ಷದಿಂದ ಇದು ನಡೆಸ್ತಾ ಇದ್ದೀರಾ? ಸರ್, ಇದು ಇದು ಟ್ರಸ್ಟ್ ಬಂದು 9 ವರ್ಷದಿಂದ ಕಾರ್ಯರೂಪದಲ್ಲಿದೆ. ನಾನು ಇನ್ನೊಬ್ಬರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ ಅಮಲ ಮೇರಿ ಅಂತ, ಅವ್ರ ಜೊತೆ ಕೈ ಜೋಡಿಸಿ 9 ವರ್ಷದಿಂದ ಸೇವೆ ನಿರ್ವಹಿಸಿ ಮಾಡ್ತಾ ಇದ್ದೀವಿ. ಸರ್, ಮುಂದಿನ ದಿವಸದಲ್ಲಿ ಅಂದರೆ ನಾವು ಎಲ್ಲ ಬಡ ವೃದ್ಧರಿಗೆ ನಾವು ಫ್ರೀಯಾಗಿ ಸೇವೆ ಕೊಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಅದೇ ಕಾರ್ಯದಲ್ಲಿ ನಾವು ಒಂದು ಹಾಸ್ಪಿಟ್ಲ್ ಕಟ್ಸ್ತಾ ಇದ್ದೀವಿ ಆಲೂರಲ್ಲಿ. ಸೊ ಅದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಹಾಸ್ಪಿಟ್ಲು. 65 ಬೆಡ್ದು ಒಂದು ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ. ಈ ಕರೋನಾ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗಿ ನಮಗೆ ಯಾವುದು ಫಂಡ್ಸ್ಗಳು ಬರ್ತಾ ಇಲ್ಲ.